ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಅಗಸೆ ಬೀಜದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದನ್ನ ನಾವು ದಿನಾಲು ಒಂದು ಸ್ಪೂನ್ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಂದ್ರೆ ಫ್ಯಾಟ್ ಲಾಸ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಇದನ್ನ ಯಾರು ಬೇಕಾದರೂ ತಗೋಬಹುದು, ಏಜ್ ಆದವರು ಇರ್ಬೋದು ಅಥವಾ ಒಂದು 30-35 ಏಜ್ ಅವರು ಕೂಡ ತಗೋಬಹುದು. ತುಂಬಾ ಫ್ಯಾಟ್ ಇರತ್ತಲ್ವಾ, ಸೊ ಅಂಥವರು ಇದನ್ನ ತಗೊಳ್ಳೋದ್ರಿಂದ ಸೂಪರ್ ಫಾಸ್ಟ್ ಆಗಿ ಫ್ಯಾಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಇನ್ನೂ ಸಾಕಷ್ಟು ರೀತಿಯಾದಂತಹ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನಾನೀಗ ರೆಸಿಪಿ ಮಾಡ್ತಾ ಅದೆಲ್ಲದನ್ನ ತಿಳಿಸ್ತೀನಿ, ಬನ್ನಿ. ಹಾಗೆ ನೀವು ಕೂಡ ಈ ರೀತಿ ಡಿಫ್ರೆಂಟ್ ರೆಸಿಪಿಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಬಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈಗ ಒಂದೊಂದೇ ಪದಾರ್ಥನ ಹುರ್ಕೊಳ್ಳೋಣ. ನಾನಿಲ್ಲಿ ಒಂದು ಕಾಲ್ ಕಪ್ನಷ್ಟು ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳಿ ಕರೀತಾರೆ, ಇದನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಒಂದೆರಡು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಈ ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇನ್ನು ಇದು ಹಾರ್ಟ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡಲಿಕ್ಕೆ, ಹೆಲ್ದಿ ಹೇರ್ ಬೆಳೀಲಿಕ್ಕೆ, ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರದೇ ನೋಡ್ಕೊಳ್ಳಿಕ್ಕೆ ಅಗಸೆ ಬೀಜ ತುಂಬ ಎಕ್ಸಲೆಂಟ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಡಾಕ್ಟರ್ ಕೂಡ ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾರೆ, ಪ್ರತಿ ದಿವಸ ಒಂದು ಸ್ಪೂನಷ್ಟು ಅಗಸೆ ಬೀಜ ತಿನ್ನಿ ಅಂತ. ನೋಡಿ, ಅಗಸೆ ಬೀಜನ ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಆ ನಂತರ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಕಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಕೂಡ ಒಂದು 2 ನಿಮಿಷ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಇನ್ನು ಎಳ್ಳಿನಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂ ಜಾಸ್ತಿಯಾಗಿ ಇರೋದ್ರಿಂದ ಬೋನ್ಸ್ ಗ್ರೋತನ್ನು ಹೆಲ್ದಿಯಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಬೋನ್ಸನ್ನು ತುಂಬ ಸ್ಟ್ರಾಂಗ್ ಆಗಿ ಕೂಡ ಮಾಡುತ್ತೆ. ಇನ್ನು ಇದರಲ್ಲಿ ಎಕ್ಸಲೆಂಟ್ ಸೋರ್ಸ್ ಆಫ್ ಪ್ರೋಟೀನ್ ಇರೋದ್ರಿಂದ ನಿಮ್ಮ ಮೆಟಬಾಲಿಸಮ್ ರೇಟನ್ನು ಹೆಚ್ಚಿಸ್ಲಿಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಹಾಗೆ ಇನ್ನು ವೆಯ್ಟ್ ಲಾಸ್ ಮಾಡಲಿಕ್ಕೆ ಇದು ಸೂಪರ್ ಆಗಿ ಕೆಲಸ ಮಾಡುತ್ತೆ. ನೋಡಿ, ಇದು ಜಸ್ಟ್ ಒಂದು ಒಳ್ಳೆ ಅರೋಮಾ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಆಗಿದೆ, ಇದನ್ನು ಕೂಡ ತೆಗೆದ್ಬಿಟ್ಟು ಅಗಸೆ ಬೀಜ ಹಾಕಿರುವಂತಹ ಪ್ಲೇಟ್ಗೆನೇ ಹಾಕ್ಕೊಳ್ಳಿ. ನೆಕ್ಸ್ಟು 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಕೂಡ ಹಾಕಿಬಿಟ್ಟು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಹುರ್ಕೋಬೇಕು. ಇದಕ್ಕೆ ಕಡಲೆಬೇಳೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಫ್ರೆಂಡ್ಸ್, ನೀವು ಈ ಚಟ್ನಿ ಪುಡಿ ಇದೆ ಅಲ್ವಾ, ಇದನ್ನು ನೀವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಅಥವಾ ಇಡ್ಲಿ ಜೊತೆ, ದೋಸೆ ಜೊತೆ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಹಾಗೆ ಪ್ರತಿ ದಿವಸ ಒಂದು ಸ್ಪೂನ್ ನೀವು ದಿನ ಊಟ ಮಾಡ್ತಿರಲ್ವಾ ಅದ್ರ ಜೊತೆಗೆ ಸೇರಿಸ್ಕೊಳ್ಳಿ. ನೋಡಿ, ಕೆಂಪಗಾಗ್ತಾ ಇದೆ ಅಲ್ವಾ, ಇಷ್ಟಾದರೆ ಸಾಕು. ಈಗ ಇದನ್ನು ಕೂಡ ಪ್ಲೇಟ್ಗೆನೇ ಹಾಕ್ಕೊಳ್ಳಿ. ನೆಕ್ಸ್ಟು ಇದೇ ಪ್ಯಾನ್ಗೆನೆ ನಾನು 2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಉದ್ದಿನ ಗುಂಡು ತೊಗೊಂಡಿದ್ದೀನಿ, ನೀವು ಬೇಳೆ ಬೇಕಾದರೂ ಯೂಸ್ ಮಾಡ್ಬೋದು. ಇನ್ನು ಕೆಲವು ಮಕ್ಕಳು ತುಂಬಾ ದಪ್ಪ ಆಗಿಬಿಟ್ಟಿರ್ತಾರೆ, ಇದ್ದಕ್ಕಿದ್ದಂಗೆ ದಪ್ಪ ಆಗ್ತಾ ಇರ್ತಾರೆ, ಬಟ್ ಚೆನ್ನಾಗಿ ಊಟ ಮಾಡ್ತಾ ಇರೋದಿಲ್ಲ, ಅಂಥವರಿಗೂ ಕೂಡ ಈ ಚಟ್ನಿ ಪುಡಿಯನ್ನು ತಿನ್ನಿಸ್ಬೋದು. ಹಾಗಂತ ಹೇಳಿಬಿಟ್ಟು ತೀರಾ ಚಿಕ್ಕ ಮಕ್ಕಳಿಗೆ ಕೊಡೋಕ್ಕೆ ಹೋಗಬೇಡಿ. ಸೊ ಒಂದ್ಸಲ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಆಮೇಲೆ ಬೇಕಿದ್ರೆ ಇದನ್ನು ಕೊಡಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಈಗಾಗಿದೆ, ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ 1 ಟೀಸ್ಪೂನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 10-15 ಎಲೆ ಕರಿಬೇವು ತಗೊಳ್ಳಿ. ಹಾಗೆ ಒಂದು 6-7 ಬೆಳ್ಳುಳ್ಳಿ ಹೆಸಲನ್ನು ಹಾಕಿಬಿಟ್ಟು ಆದಷ್ಟು ಲೋ ಫ್ಲೇಮ್ನಲ್ಲೇ ಇದನ್ನು ಹುರ್ಕೋಬೇಕು. ನಾವಿದಕ್ಕೆ ಎಣ್ಣೆ ಹಾಕಿ ಹುರ್ಕೊಂಡ್ರೆ ತುಂಬ ದಿವಸದವರೆಗೂ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಬರೋದಿಲ್ಲ, ಅದಕ್ಕಾಗಿ ನಾನು ಇದಕ್ಕೆ ಎಣ್ಣೆ ಬಳಸಿಲ್ಲ. ಸೊ ನೋಡಿ, ಈ ರೀತಿ 1-2 ನಿಮಿಷ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಕೆಂಪಗಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ಒಣಕೊಬ್ಬರಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ಜಸ್ಟ್ ಬಿಸಿ ಆಗೋವರೆಗೂ ಹುರಿದ್ರೆ ಸಾಕು, ಇಲ್ಲ ಅಂತ ಹೇಳಿದ್ರೆ ಕೆಂಪಗಾಗ್ಬಿಡತ್ತೆ. ನೋಡಿ, ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಪ್ಲೇಟ್ಗೆ ಹಾಕ್ಕೊಳ್ಳಿ. ಇದೇ ಪ್ಯಾನ್ಗೆನೆ ನೆಕ್ಸ್ಟ್ ನಾನು 6-8 ಒಣಗಿದ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ನೋಡಿಕೊಂಡು, ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನೋಡಿ, ಇದು ಕೂಡ ಅಷ್ಟೇ ಲೈಟಾಗಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಂಡ್ಬಿಟ್ಟು ನಾನು ಆನಂತರ ಉರಿತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಈಗ ಸ್ಟೌವ್ನ ಆಫ್ ಮಾಡ್ಕೊಂಬಿಡಿ, ಇದನ್ನು ಕೂಡ ಅದೇ ಪ್ಲೇಟ್ಗೆನೇ ಹಾಕ್ಕೊಳ್ಳಿ. ಈಗ ಇದಿಷ್ಟು ಹುರಿದಿಟ್ಕೊಂಡಿದ್ದೀವಲ್ವಾ, ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. 1 ಚಿಟಿಕೆಯಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದಕ್ಕೆ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ, ಬೇಕು ಅಂದರೆ 1 ಟೀಸ್ಪೂನಷ್ಟು ಬೆಲ್ಲನ ಕೂಡ ಹಾಕಿ ಆದಷ್ಟು ನುಣ್ಣಗಾಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಚಟ್ನಿ ಪುಡಿ
ಈ ಥರ ಗ್ರೈಂಡ್ ಮಾಡ್ಕೊಂಡಾಗಿದೆ ಅಲ್ವಾ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದು ಬೆಚ್ಚಗಿರತ್ತೆ ಅಲ್ವಾ, ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಪ್ಲೇಟ್ಗೇ ಹರಡ್ಬಿಟ್ಟು ಆನಂತರ ಬೇಕಿದ್ರೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರೆಂಡ್ಸ್, ಇದನ್ನು ಪ್ರತಿ ದಿವಸ ಒಂದು ಚಮಚ ತಿನ್ನು ನೋಡಿ. ನಿಮ್ಮ ಊಟದಲ್ಲಿ ನಿಮಗೆ ಬಿ ಪಿ, ಶುಗರ್ ಇರ್ಬೋದು, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ಸ್ಕಿನ್ ಚೆನ್ನಾಗಾಗಬೇಕು, ಬೋನ್ ಸ್ಟ್ರಾಂಗ್ ಆಗಿ ಆಗಬೇಕು ಅಂದ್ಕೊಳ್ಳೋರು, ಸೊ ಈ ಚಟ್ನಿನ ಮಿಸ್ ಮಾಡದೆ ತಿನ್ನಿ. ಇನ್ನೂ ಹಲವು ರೀತಿಯಾದಂತಹ ಹೆಲ್ತ್ ಬೆನಿಫಿಟ್ಸ್ ಕೂಡ ನಿಮಗೆ ಸಿಗತ್ತೆ. ನಾನು ಮೊದಲೇ ಹೇಳಿದ ಹಾಗೆ ನೀವು ಮಧ್ಯಾಹ್ನ ಊಟದ ಜೊತೆ ತೊಗೋಬೋದು, ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆ ತೊಗೋಬೋದು. ಚಪಾತಿ, ದೋಸೆ, ಇಡ್ಲಿ, ಪೂರಿ ಯಾವುದ್ರ ಜೊತೆ ಬೇಕಾದರೂ ತಗೊಳ್ಳಿ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಾನಂತೂ ಇದನ್ನು ರೊಟ್ಟಿ, ಅನ್ನ ಸಾರು ಮಾಡಿದಾಗ ತುಂಬ ಇಷ್ಟಪಟ್ಟು ತಿಂತೀನಿ. ಆ್ಯಂಡ್ ಇನ್ನು ಈ ಚಟ್ನಿ ಪುಡಿ ಒಂದ್ಸಲ ರೆಡಿ ಮಾಡಿಕೊಂಡ್ರೆ ನೀವು ಫ್ರಿಜ್ನಲ್ಲಿ 2 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ಆದಷ್ಟು ಸ್ವಲ್ಪ ಕಡಿಮೆ ಕ್ವಾಂಟಿಟಿನೇ ಮಾಡ್ಕೊಂಡ್ಬಿಟ್ಟು ಅವಾಗವಾಗ ಫ್ರೆಶ್ ಆಗಿ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತಲ್ವಾ. ಸೊ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ 1 ಮಂತ್ ಇದನ್ನು ಯೂಸ್ ಮಾಡಿ ನೋಡಿ ಹೇಗಿತ್ತು ರಿಸಲ್ಟ್ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.